ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಲಾತೋಂಕೆ ಭೂತ್ ಕಭಿ ಬಾತೋಂ ಸೆ ನಹಿ ಮಾನ್ತಾ ಹೇ ಅನ್ನೋದು ಒಂದು ಹಿಂದಿ ಗಾದೆ. ನಮ್ಮಲ್ಲಿ ಬುದ್ಧಿವಂತನಿಗೆ ಮಾತಿನ ಬಿಟ್ಟು ದಡ್ಡಂಗೆ ದೊಣ್ಣೆ ಬಿಟ್ಟು ಅನ್ನೋ ಮಾತಿದೆಯಲ್ಲ, ಇದು ಕೂಡ ಹಾಗೇನೆ. ನಿನ್ನೆ ಮೊನ್ನೆವರೆಗೆ ಇಂಡಿಯಾ ಔಟ್, ಇಂಡಿಯಾ ಔಟ್, ನಿಮ್ಮ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳಿ ಅಂತೆಲ್ಲ ಕೂಗ್ತಾ ಇದ್ದ ಮಾಲ್ಡೀವ್ಸ್ನ ದನಿ ಈಗ ಬದಲಾಗಿದೆ. ಈಗ ಔಟ್ ಇಲ್ಲ, ಸೇನೆಯನ್ನು ರಿಪ್ಲೇಸ್ ಮಾಡಿ ಅಂತ ಮಾಲ್ಡೀವ್ಸ್ ಹೇಳ್ತಾ ಇದೆ. ಆದರೆ ಅದಕ್ಕೂ ಕೂಡ ಭಾರತ ಸಂಪೂರ್ಣವಾಗಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಆದರೆ ರಿಪ್ಲೇಸ್ಮೆಂಟ್ ಅನ್ನೋ ಮಾತು ಮಾಲ್ಡೀವ್ಸ್ನ ಬಾಯಲ್ಲಿ ಬಂದು ಕೂಡಲೇ ಅಲ್ಲಿ ಇಷ್ಟು ದಿನ ಇಂಡಿಯಾ ಔಟ್ ಕ್ಯಾಂಪೇನ್ಗೆ ನೀರು ಗೊಬ್ಬರ ಹಾಕ್ತಾ ಇದ್ರಲ್ಲ ISI ಬೆಂಬಲಿತ ಜನ, ಅವರು ಕೂಡ ಈಗ ಮೊಯ್ಸು ವಿರುದ್ಧ ಗುರುಗುಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ಒಂದು ಕಡೆ ಮೊಯ್ಸು ವಿರುದ್ಧ ಇಂಪೀಚ್ಮೆಂಟ್ಗೆ ಪ್ರತಿಪಕ್ಷಗಳು ಸಿದ್ಧತೆ ನಡೆಸ್ತಾ ಇರುವಾಗ ಅವರ ಬೆಂಬಲಿಗರು ಕೂಡ ಮೊಯ್ಸುನ ಕೈ ಬಿಡ್ತಾ ಇದ್ದಾರೆ. ಇಷ್ಟಕ್ಕೂ ಇಂಡಿಯಾ ಔಟ್ ಅಂತ ಇದ್ದದ್ದು ಈಗ ರೀಪ್ಲೇಸ್ ಇಂಡಿಯನ್ ಆರ್ಮಿಯಾಗಿ ಬದಲಾಗಿದ್ದು ಹೇಗೆ, ಏನಿದು ರಿಪ್ಲೇಸ್ಮೆಂಟ್ನ ಬೇಡಿಕೆ, ಬನ್ನಿ ನೋಡೋಣ. ಗೆಳೆಯರೆ, ಮಾಲ್ಡೀವ್ಸ್ಗೆ ಕೊಡ್ತಾ ಇದ್ದ ಅನುದಾನವನ್ನು ಭಾರತದ ಸರ್ಕಾರ ಮಧ್ಯಂತರ ಬಜೆಟ್ನಲ್ಲಿ ಕಡಿಮೆ ಮಾಡಿದ ಬಗ್ಗೆ ನಿನ್ನೆ ಒಂದು ವಿಡಿಯೋ ಮಾಡಿದೆ. ಮಾಲ್ಡೀವ್ಸ್ ಭಾರತದ ವಿರುದ್ಧ ನಿಂತಿರುವಾಗ ಅವರಿಗೆ ಹಣಾನ ಯಾಕೆ ಭಾರತ ಕೊಡಬೇಕು ಅಂತ ಕೆಲವರು, ಮಾಲ್ಡೀವ್ಸ್ ಅನ್ನೋ ಹರಿದು ಹೋಗಿರೋ ಕೌಪೀನದ ಥರ ಇರೋ ದೇಶ ಭಾರತಕ್ಕೆ ಗುರ್ರ ಅಂತಿದೆ, ಆದರೂ ಯಾಕೆ ಭಾರತ ಸುಮ್ಮನಿದೆ ಅಂತ ಕೆಲವರು ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಜಿಯೋ ಪಾಲಿಟಿಕ್ಸ್ ಅನ್ನೋದು ನಮ್ಮ ಲೋಕಲ್ ಗ್ರಾಮ ಪಂಚಾಯತಿ ರಾಜಕೀಯ ಅಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಕೂಡ ಒಂದಷ್ಟು ಒಳ ರಾಜಕೀಯಗಳಿರುತ್ತವೆ, ಇನ್ನು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅದಿನ್ನೆಷ್ಟು ಒಳ ಸುಳಿಗಳಿರೋದಿಲ್ಲ. ಅಲ್ಲಿ ಅಕ್ಕಪಕ್ಕದ ದೇಶಗಳನ್ನು ಒಂದೇ ಬಾರಿ ಕೈ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ಅವರು ಸದಾ ಕಾಲ ನಮ್ಮ ಮಿತ್ರರಾಗೇ ಇರಬೇಕು ಅಂತ ಬಯಸೋದಕ್ಕೂ ಆಗೋದಿಲ್ಲ. ಇಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳು ಅಲ್ಲ, ಎಲ್ಲ ಕೂಡ ಲಾಭ ನಷ್ಟಗಳ ಲೆಕ್ಕಾಚಾರ ಅಷ್ಟೇ. ಈಗ ಭಾರತಕ್ಕೆ ಹಿಂದೂ ಮಹಾಸಾಗರದ ಮೇಲಿನ ಹಿಡಿತದ ದೃಷ್ಟಿಯಿಂದ, ಹಾಗೆ ಭಾರತದ ರಕ್ಷಣೆಯ ದೃಷ್ಟಿಯಿಂದ ಕೂಡ ಮಾಲ್ಡೀವ್ಸ್ನಲ್ಲಿ ನಮ್ಮ ಪಡೆಗಳನ್ನು ಇಡಬೇಕಾದ ಅಗತ್ಯ ಇದೆ. ಮಾಲ್ಡೀವ್ಸ್ ಪಾಕಿಸ್ತಾನ, ಟರ್ಕಿ, ಚೈನಾಗಳ ಪಾಲಾಗಿಬಿಟ್ರೆ ಅದರಿಂದ ಭಾರತಕ್ಕೆ ಥ್ರೆಟ್ ಹೆಚ್ಚಾಗುತ್ತೆ. ಸೊ ಮಾಲ್ಡೀವ್ಸ್ ಅನ್ನು ಬಿಡೋದಕ್ಕಾಗೋದಿಲ್ಲ. ಇನ್ನು ಚೈನಾ ಕೂಡ ನಮ್ಮ ಹಾಗೆ ಯೋಚನೆ ಮಾಡುತ್ತಲ್ವಾ, ಮಾಲ್ಡೀವ್ಸ್ನಲ್ಲಿ ಭಾರತದ ಶಕ್ತಿ ಕಡಿಮೆ ಆದರೆ ಮಾತ್ರ ಅಲ್ಲಿ ತನ್ನ ಪ್ರಭಾವ ಹೆಚ್ಚಾಗೋದಕ್ಕೆ ಸಾಧ್ಯ ಅನ್ನೋದು ಚೈನಾಗೆ ಗೊತ್ತಿದೆ. ಹೀಗಾಗಿ ಅಲ್ಲಿ ISI ಹಾಗೂ ಟರ್ಕಿಯ ಬೇಹುಗಾರಿಕಾ ಏಜೆನ್ಸಿ MIT ಚೈನಾ ಬಳಕೆ ಮಾಡಿಕೊಳ್ಳುತ್ತೆ. ಮಾಲ್ಡೀವ್ಸ್ ಅನ್ನೋದು ಇಸ್ಲಾಮಿಕ್ ದೇಶ, ಹೀಗಾಗಿ ಇಸ್ಲಾಮನ್ನು ಕೂಡ ಬಳಸ್ಕೊಂಡು ಭಾರತದ ವಿರುದ್ಧ ನೆರೆಟಿವ್ಗಳನ್ನು ಸೃಷ್ಟಿ ಮಾಡೋ ಕೆಲಸವನ್ನು ಚೈನಾ ಮಾಡುತ್ತೆ. ಅದಕ್ಕೆ ಬೇಕಾದ ಹಣವನ್ನು ಚೈನಾನೇ ಪಂಪ್ ಮಾಡುತ್ತೆ. ಇದು ಗೊತ್ತಾದ ಮೇಲೂ ಮಾಲ್ಡೀವ್ಸ್ ಇಂಡಿಯಾ ಔಟ್ ಅಂತ ಹೇಳುತ್ತು ಅಂದ ಕೂಡಲೇ ಸಿಟ್ಟು ಮಾಡ್ಕೊಂಡು ಎದ್ದು ಬಂದರೆ ಲಾಭ ಆಗೋದು ಚೈನಾಗೆ. ಸೊ ಭಾರತ ಕೂಡ ಅಲ್ಲಿ ತನಗೆ ಅನುಕೂಲವಾಗುವ ಒಂದಷ್ಟು ಗೇಮ್ ಪ್ಲಾನನ್ನು ಮಾಡಲೇಬೇಕು, ಮಾಡ್ತಾ ಇದೆ. ಅರೆ, ಮಾಲ್ಡೀವ್ಸ್ ಅನ್ನೋ ಪುಟ್ಟ ದೇಶ ಭಾರತಕ್ಕೆ ಸೆಡ್ ಹೊಡೆಯೋದೇನು ಅಂತ ನಿಮಗನ್ನಿಸ್ಬೋದು. ಗೆಳೆಯರೆ, ಸಣ್ಣ ದೇಶಗಳು ದೊಡ್ಡ ದೇಶಗಳನ್ನು ಕೆಣಕೋದು, ಕೆರೆಯೋದು ಇವೆಲ್ಲ ಸಾಮಾನ್ಯವಾಗಿ ನಡೀತಾ ಇರುತ್ತವೆ. ಇದು ಕೂಡ ಜಿಯೋ ಪೊಲಿಟಿಕ್ಸ್ನ ಭಾಗ. ಈಗ ತೈವಾನ್ ಇದೆ, ಚೈನಾಗೆ ಹೋಲಿಕೆ ಮಾಡಿದರೆ ಎಷ್ಟಿದೆ ತೈವಾನು, ಆದರೆ ಅವ್ರು ಚೈನಾಗೆ ಕೊಡ್ತಾ ಇರೋ ಕಾಟ ಏನು ಚಿಕ್ಕದ. ಮೊನ್ನೆ ಚೈನಾದ ಬೇಹುಗಾರಿಕಾ ಹಡಗನ್ನು ಸಮುದ್ರದಲ್ಲಿ ತಡೆದು ನಿಲ್ಲಿಸಿದ್ದು ಇಂಡೋನೇಷ್ಯಾದ ಕೋಸ್ಟ್ ಗಾರ್ಡ್ಸು. ಎಷ್ಟಿದೆ ಇಂಡೋನೇಷ್ಯಾ, ಎಷ್ಟಿದೆ ಚೈನಾ, ಆ ಎರಡೂ ದೇಶಗಳ ಶಕ್ತಿಯನ್ನು ಕಂಪೇರ್ ಮಾಡೋದಕ್ಕಾದರೂ ಸಾಧ್ಯನಾ? ಇನ್ನು ಅಮೆರಿಕಾದಂಥ ಅಮೆರಿಕಾಗೆ ಇರಾನ್ ಸಡ್ಡು ಹೊಡಿತಾ ಇಲ್ವಾ? ಸಣ್ಣ ಅಫ್ಘಾನಿಸ್ತಾನದ ಬುಡಕಟ್ಟು ಜನ ಅಮೆರಿಕನ ಎಷ್ಟು ಕಾಡಿದ್ರು ಅನ್ನೋದು ಗೊತ್ತಿಲ್ವೇ? ಈಕ್ವಡಾರ್ ಅನ್ನೋ ದಕ್ಷಿಣ ಅಮೆರಿಕಾದ ಪುಟ್ಟ ದೇಶ ರಷ್ಯಾದ ಸೋವಿಯತ್ ಕಾಲದ ಆಯುಧಗಳನ್ನೀಗ ರಷ್ಯಾ ವಿರುದ್ಧ ಯುಕ್ರೇನ್ಗೆ ಕೊಡ್ತಾ ಇದೆ. ಏನು ಮಾಡಬೇಕು ರಷ್ಯಾ? ಇದು ಸಹಜವಾಗಿ ನಿರಂತರವಾಗಿ ನಡೀತಾ ಇರೋ ಆಟ. ಇದು ಕೂಡ ಒಂಥರ ಮಜಾ ಕೊಡುತ್ತೆ. ನೀವು ಬುದ್ಧಿವಂತಿಕೆಯನ್ನು ಬಳಸಿದರೆ, ತಂತ್ರಗಳಿಗೆ ತಕ್ಕ ಪ್ರತಿತಂತ್ರಗಳನ್ನು ಕಾಲಕಾಲಕ್ಕೆ ಹೆಣಿತಾ ಹೋದರೆ ಮಾತ್ರ ಶತ್ರುಗಳನ್ನು ಹಣಿಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಮಾಲ್ಡೀವ್ಸ್ನಲ್ಲೂ ಭಾರತ ಅದನ್ನೇ ಮಾಡ್ತಾ ಇದೆ. ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಮೂಲಕವೇ ಅಲ್ಲಿ ಆರಿಸಿ ಬಂದ ಅಧ್ಯಕ್ಷ ಮೊಯ್ಜುಗೆ ಈಗ ಒಂಥರ ಚೆಕ್ ಮಟ್ಟಿಡೋದ್ರಲ್ಲಿ ಭಾರತ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಕಾಣ್ತಾ ಇದೆ. ಮೊನ್ನೆ ಅಷ್ಟೇ ಮಾರ್ಚ್ 15 ಒಳಗಾಗಿ ಭಾರತ ತನ್ನ ಎಲ್ಲ ಸೇನೆಯನ್ನು ವಾಪಸ್ ಕರೆಸ್ಕೊಂಡು ಬಿಡಬೇಕು ಅಂತ ಹೇಳಿದ್ದ ಮೊಯ್ಜು ದನಿ ಈಗ ಕಡಿಮೆ ಆಗಿದೆ. ನೀವು ಸೇನೆಯನ್ನು ಹಿಂದಕ್ಕೆ ತಗೊಳ್ಳೋದು ಬೇಡ, ಇಲ್ಲಿಂದ ಹೋಗೋದು ಬೇಡ, ಆದರೆ ದಯಮಾಡಿ ಯೋಧರನ್ನ ರಿಪ್ಲೇಸ್ ಮಾಡಿ, ಅಂದರೆ ಅವರು ಸೇನಾ ಸಮವಸ್ತ್ರದಲ್ಲಿರೋದು ಬೇಡ, ಸಿವಿಲಿಯನ್ ಡ್ರೆಸ್ನಲ್ಲಿ ಬೇಕಾದ್ರೆ ಇಲ್ಲೇ ಇರಲಿ, ಕೆಲಸ ಮಾಡಲಿ, ಅವರು ಕೂಡ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಇಲ್ಲಿದ್ದಾರೆ. ಏನು ಅಂದರೆ, ನಾನು ಇಂಡಿಯಾ ಔಟ್, ಇಂಡಿಯಾ ಔಟ್ ಅಂತ ಹೇಳಿಬಿಟ್ಟಿದ್ದೀನಲ್ವಾ, ಹೀಗಾಗಿ ನಂದು ಮರ್ಯಾದೆ ಉಳಿಬೇಕು ನೋಡಿ. ಸೊ ಪ್ಲೀಸ್, ನಿಮ್ಮ ಸೈನಿಕರನ್ನು ರಿಪ್ಲೇಸ್ ಮಾಡಿ, ನಿಮ್ಮ ಹೆಲಿಕಾಪ್ಟರ್ಗಳಿಲ್ಲೇ ಇರಲಿ, ನಿಮ್ಮ ಡಾರ್ನಿಯರೂ ಇಲ್ಲೇ ಇರಲಿ, ಅದನ್ನು ನಿಮ್ಮವರೇ ಆಪರೇಟ್ ಮಾಡಲಿ, ನಿಮ್ಮ ಏವಿಯೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸನೂ ಮಾಡಲಿ, ಆದರೆ ಯೂನಿಫಾರ್ಮ್ ಅದನ್ನು ಮಾತ್ರ ಬದಲಿಸಿಕೊಂಡು ಬಂದು ಬಿಡಲಿ ಅಷ್ಟೇ ಅನ್ನೋ ಥರದಲ್ಲಿ ಮಾಲ್ಡೀವ್ಸ್ ಭಾರತಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾ ಇದೆ.
ಎರಡೂ ದೇಶಗಳ ಅಧಿಕಾರಿಗಳ ಮಟ್ಟದ ಉನ್ನತ ಸಭೆಯಲ್ಲಿ ರೀಪ್ಲೇಸ್ಮೆಂಟ್ ಬೇಡಿಕೆಯನ್ನ ಮಾಲ್ಡೀವ್ಸ್ ಭಾರತದ ಮುಂದಿಟ್ಟಿದೆ. ಆ ಬಗ್ಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಅನ್ನು ಕೂಡ ಬಿಡುಗಡೆ ಮಾಡಿರೋ ಮಾಲ್ಡೀವ್ಸ್, ಭಾರತ ತನ್ನ 3 ಏವಿಯೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿನ ಸೇನಾ ಸಿಬ್ಬಂದಿಯನ್ನ 10 March ಒಳಗೆ ರೀಪ್ಲೇಸ್ ಮಾಡಲಿದೆ. ಉಳಿದ ಕಡೆಗಳಲ್ಲಿನ ಸಿಬ್ಬಂದಿಯನ್ನ 3 ಬದಲಾವಣೆ ಮಾಡುತ್ತೆ ಅಂತ ಮಾಲ್ಡೀವ್ಸ್ ಹೇಳಿದೆ. ಆದರೆ ಈ ರೀಪ್ಲೇಸ್ಮೆಂಟ್ ಬಗ್ಗೆ ಕೂಡ ಭಾರತ ಅಧಿಕೃತವಾಗಿ ಏನನ್ನು ಹೇಳಿಲ್ಲ. ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಮಾತುಕತೆಗಳು ನಡೀತಾ ಇವೆ. ಇಬ್ಬರಿಗೂ ಅನುಕೂಲವಾಗುವ ತರದ ಒಪ್ಪಂದಕ್ಕೆ ನಾವು ಬರ್ತೀವಿ ಅಂತಷ್ಟೇ ಭಾರತ ಹೇಳಿದೆ. ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಮಾಲ್ಡೀವ್ಸ್ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಭಾರತ ವಿರೋಧಿ ಅಧ್ಯಕ್ಷ ಅಲ್ಲಿ ಆರಿಸಿ ಬಂದ ನಂತರ ಇಂಡಿಯಾ ಔಟ್ ಅನ್ನೋ ಕ್ಯಾಂಪೇನ್ ಶುರುವಾಯಿತು. ಭಾರತದ ಯಾವ ಸೇನೆಯನ್ನು ನಾನು ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಅಧ್ಯಕ್ಷ ಮೊಯ್ಜು ಹೇಳಿದ್ರು. ಟರ್ಕಿ, ಪಾಕಿಸ್ತಾನ, ಚೈನಾ ಕೂಡ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಐಎಸ್ಐ ಏಜೆಂಟರು ಮಾಲ್ಡೀವ್ಸ್ ಅಲ್ಲಿ ಕೂತರು, ಅಲ್ಲಿ ಭಾರತ ವಿರೋಧಿ ಮನಸ್ಥಿತಿಯನ್ನು ಬೆಳೆಸ್ತಾ ಹೋದ್ರು. ಈ ಮಧ್ಯೆ ಭಾರತದ ಪ್ರಧಾನಿ ಮೋದಿ ಅವರ ಲಕ್ಷದ್ವೀಪದ ಭೇಟಿಯನ್ನ ಟೀಕೆ ಮಾಡಿ ಅಲ್ಲಿನ 3 ಸಚಿವರು ಮಂತ್ರಿಗಿರಿಯನ್ನು ಕಳ್ಕೊಂಡ್ರು. ಜೊತೆಗೆ ಅಲ್ಲಿನ ವಿರೋಧ ಪಕ್ಷಗಳು ಅಧ್ಯಕ್ಷ ಮೊಯ್ಜು ಇಡೀ ಮಾಲ್ಡೀವ್ಸ್ ಅನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ವು. ಈತ ಅಧ್ಯಕ್ಷನಾಗಿ ಮುಂದುವರೆದು ಬಿಟ್ರೆ ದೇಶ ಹಾಳಾಗಿ ಹೋಗುತ್ತೆ, ಕ್ರಿಮಿನಲ್ಗಳು ಅಧಿಕಾರಕ್ಕೆ ಬರ್ತಾರೆ, ದೇಶದ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಅಧ್ಯಕ್ಷನ ಪದಚ್ಯುತಿಗೆ ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂತ ಹೇಳಿದ್ವು. ಅಲ್ಲಿ ಅವಿಶ್ವಾಸ ಮಂಡನೆ ಅನ್ನೋದನ್ನ ನಮ್ಮಲ್ಲಿ ಮಾಡೋ ಹಾಗೆ ಮಾಡೋದಕ್ಕೆ ಬರೋದಿಲ್ಲ. ಅಧ್ಯಕ್ಷ ನೇರ ಚುನಾವಣೆಯಲ್ಲಿ ಆರಿಸಿ ಬರೋದ್ರಿಂದ ಪಾರ್ಲಿಮೆಂಟ್ ಸದಸ್ಯರು ನಮಗೆ ಅಧ್ಯಕ್ಷನ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ವೋಟ್ ಮಾಡಿ ಆತನನ್ನ ಇಳಿಸೋದಿಕ್ಕಲ್ಲಿ ಸಾಧ್ಯ ಆಗೋದಿಲ್ಲ. ಅಲ್ಲಿ ಅಧ್ಯಕ್ಷನ ಮೇಲೆ ದೋಷಾರೋಪಣೆಯನ್ನ ಹೊರಿಸಬೇಕಾಗುತ್ತೆ. ಆತ ದೇಶದ ವಿರುದ್ಧ, ಸಂವಿಧಾನದ ವಿರುದ್ಧ ಅಥವಾ ಇಸ್ಲಾಂನ ವಿರುದ್ಧ ಇದ್ದಾನೆ ಅನ್ನೋದನ್ನ ಸಾಬೀತು ಮಾಡಬೇಕು. ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಬೇಕು ಅಥವಾ ದೇಶದ ಭದ್ರತೆಗೆ ಇತನಿಂದ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಅದಕ್ಕಾಗಿ ದೋಷಾರೋಪಣೆಯನ್ನು ಮಾಡಿ ಆ ದೋಷಾರೋಪಣೆಯ ಪರ ಮತ್ತು ವಿರುದ್ಧ ಪಾರ್ಲಿಮೆಂಟ್ ಅಲ್ಲಿ ಮತ ಚಲಾವಣೆ ಆಗಬೇಕು. ದೋಷಾರೋಪದ ಪರ ಸಂಸತ್ತಿನ ಒಟ್ಟು ಸದಸ್ಯರ ಪೈಕಿ 2/3 ಸದಸ್ಯರು ಮತ ಚಲಾಯಿಸಿದ್ರೆ ಅಧ್ಯಕ್ಷನ ಪದವಿ ಖಲಾಸ್. ಈಗ ಮೊಯ್ಜು ವಿರುದ್ಧ ದೋಷಾರೋಪವನ್ನು ಮಾಡಲಾಗ್ತಾ ಇದೆ. ಇನ್ನು ಮೊನ್ನೆ ಭಾರತವನ್ನು ಹೊರಟು ಹೋಗಿ ಅಂತ ಹೇಳಿದ ಮೇಲೆ ಭಾರತೀಯ ಪಡೆಗಳ ಸಹಾಯ ಇಲ್ಲದೆ ಅಲ್ಲಿ ಬಾಲಕನೊಬ್ಬನ ಸಾವುಂಟಾಯಿತು. ಅದರಿಂದಾಗಿ ಮೊಯ್ಜು ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನಾಗರಿಕರು ಪ್ರತಿಭಟನೆಗಳನ್ನು ನಡೆಸಿದರು. ಇನ್ನು ಇತ್ತೀಚೆಗಂತೂ ಹಿಂದೂ ಮಹಾಸಮುದ್ರದಲ್ಲೇ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಹೌತಿ ದಾಳಿಗಳು ನಡೀತಾ ಇವೆ, ಸೋಮಾಲಿಯಾದ ಕಡಲ್ಗಳ್ಳರ ದಾಳಿಗಳು ಅಲ್ಲಿನ ಸಮುದ್ರ ಮಾರ್ಗದ ಮೇಲೆ ನಿರಂತರವಾಗಿ ನಡೀತಾ ಇವೆ. ಅಲ್ಲಿ ಬಲಿಷ್ಠವಾದ ನೌಕಾಪಡೆ ಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾಲ್ಡೀವ್ಸ್ ಅನ್ನು ಕಾಪಾಡೋದು ಯಾರು? ತಕ್ಷಣಕ್ಕೆ ಚೈನಾ ಬರೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಇವರಿಂದ ಏನಾದರೂ ಕಿತ್ಕೋಬೇಕೆ ಹೊರತು ಅವರಿಂದ ಇವ್ರಿಗೇನೂ ಸಿಗೋದಿಲ್ಲ ಮತದ ಅಮಲನ್ನು ಬಿಟ್ಟು. ಇನ್ನು ಟರ್ಕಿ ದೂರ ಇದೆ, ಅವರು ಹಿಂದೂ ಮಹಾಸಾಗರಕ್ಕೆ ಬಂದು ಕಿಸಿಯೋದೇನಿಲ್ಲ. ಹೀಗಾಗಿ ಮೊನ್ನೆ ಮಾಲ್ಡೀವ್ಸ್ ಸಹಾಯ ಬಯಸಿ ಶ್ರೀಲಂಕಾ ಜೊತೆ ಮಾತುಕತೆಯನ್ನು ನಡೆಸಿದೆ. ಆದರೆ ಶ್ರೀಲಂಕಾದ ವಾಯುಪಡೆ ನೌಕಾಪಡೆಗಳಿಗೆ ಬೇಕಾಗಿರೋ ಇಂಧನವನ್ನೇ ಅವರು ಭಾರತದಿಂದ ತಗೊಂಡು ಹೋಗ್ತಾ ಇದ್ದಾರೆ. ಅವರು ಮಾಲ್ಡೀವ್ಸ್ಗೆ ಇನ್ನೇನು ಸಹಾಯ ಮಾಡ್ತಾರೆ? ಅದು ಈಗ. ಅದರಲ್ಲೂ ಮೊನ್ನೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಶ್ರೀಲಂಕಾಗೆ ಭಾರತೀಯರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸ ಹೋಗಬೇಕು ಅಂತ ಹೇಳಿದ ಮೇಲಂತೂ ಶ್ರೀಲಂಕಾ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗಿದೆ. ಭಾರತಕ್ಕೆ ಅವರು ಥ್ಯಾಂಕ್ಸ್ ಮೇಲೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಭಾರತ ಅನ್ಬಿಟ್ಟು ಅವರು ಮಾಲ್ಡೀವ್ಸ್ಗೆ ಏನ್ ತಾನೇ ಸಹಾಯ ಮಾಡೋದಕ್ಕಾಗುತ್ತೆ? ಸೊ ಮೊಯ್ಜುಗೆ ಕೂಡ ಹಳೆ ಗಂಡನ ಪಾದ ಬಿಟ್ರೆ ಬೇರೆ ಗತಿ ಇಲ್ಲ ಅನ್ನೋದು ಅರ್ಥವಾಗಿದೆ. ಆದರೆ ತನ್ನ ದೇಶದ ಜನಕ್ಕೆ ಭಾರತೀಯ ಪಡೆಗಳನ್ನು ಇಲ್ಲಿಂದ ಕಳುಹಿಸಿ ಬಿಡ್ತೀನಿ ಅಂತ ಆತ ಹೇಳಿಬಿಟ್ಟಿದಾನಲ್ಲ, ಅದಕ್ಕೆ ತ್ಯಾಪೆ ಹಾಕೋಬೇಕು ನೋಡಿ. ಸೊ ಭಾರತೀಯ ಸೇನಾಪಡೆಯನ್ನ ವಾಪಸ್ ಕರೆಸಿಕೊಂಡು ನಿಮ್ಮ ನಿವೃತ್ತ ಯೋಧರನ್ನ ಇಲ್ಲಿಗೆ ಕಳುಹಿಸಿಕೊಡಿ, ಅವರು ಏವಿಯೇಷನ್ ಪ್ಲಾಟ್ಫಾರ್ಮ್ಗಳನ್ನು ಸಂಭಾಳಿಸಲಿ, ಅಥವಾ ಬೇರೆ ಯೋಧರನ್ನೇ ಬೇಕಿದ್ರೆ ಕಳುಹಿಸಿ. ಆದರೆ ಯೂನಿಫಾರ್ಮ್ ಒಂದು ಬೇಡ ಅಷ್ಟೇ, ನಮ್ಮ ಮರ್ಯಾದೆನೂ ಉಳಿಸಿ ಸೈನಿಕರನ್ನ ರಿಪ್ಲೇಸ್ ಮಾಡಿ ಪ್ಲೀಸ್ ಅಂತ ಮಾಲ್ಡೀವ್ಸ್ ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೆ. ಗೆಳೆಯರೆ, ಅಕಸ್ಮಾತ್ ಇದಕ್ಕೆ ಭಾರತ ಒಪ್ಪಿತು ಅಂತ ಇಟ್ಕೊಳ್ಳಿ, ಭಾರತ ಇಲ್ಲಿ ಕಳ್ಕೊಳ್ಳೋದಂತೂ ಏನೂ ಇಲ್ಲ. ಯಾಕೆಂದರೆ ಅಲ್ಲಿ ನಮ್ಮದೇ ಯೋಧರು ಇರ್ತಾರೆ, ನಮ್ಮದೇ ವಿಮಾನ, ನಮ್ಮದೇ ಹೆಲಿಕಾಪ್ಟರ್ಗಳು ಇರುತ್ತವೆ, ನಮ್ಮ ಕೋಸ್ಟ್ ಗಾರ್ಡ್ಸ್ ಕೂಡ ಅಲ್ಲಿರ್ತಾರೆ. ಅಲ್ಲಿ ಭಾರತದ ಪ್ರೆಸೆನ್ಸ್ ಅನ್ನೋದು ಹಾಗೇ ಇರುತ್ತೆ. ಇನ್ನು ಈ ರಿಪ್ಲೇಸ್ಮೆಂಟ್ ಅನ್ನೋದು ಕೂಡ ತಕ್ಷಣಕ್ಕೆ ಆಗಿ ಹೋಗೋ ಕೆಲಸನೂ ಅಲ್ಲ. ಅಲ್ಲಿ ಭಾರತ ಮಾಡ್ತಾ ಇರೋದು ರೆಸ್ಕ್ಯೂ ಆಪರೇಷನ್ಗಳನ್ನು. ಹೀಗಾಗಿ ಹೊಸಬರನ್ನು ಅಲ್ಲಿಗೆ ಕಳುಹಿಸಿ ನೀವು ನಾಳೆಯಿಂದ ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿಬಿಡೋದಕ್ಕಾಗೋದಿಲ್ಲ. ಇಲ್ಲಿಂದ ಹೋಗೋ ಹೊಸ ಪಡೆಗೆ ಅಲ್ಲಿನ ದ್ವೀಪಗಳು, ಸಮುದ್ರ ಎಲ್ಲ ಅರ್ಥ ಆಗಬೇಕಲ್ವೇ? ಸೊ ಅದಕ್ಕೆ ಕೂಡ ಸಮಯ ಹಿಡಿಯುತ್ತೆ. ಹೊಸಬರು ಅಲ್ಲಿ ಅಡ್ಜಸ್ಟ್ ಆಗೋವರೆಗೆ ಹಳೆಯ ಪಡೆಗಳು ಅಲ್ಲೇ ಇರಬೇಕಾಗುತ್ತೆ. ಇನ್ನು ಇದೆಲ್ಲ ಆಗೋವರೆಗೆ ಮೊಯ್ಜು ಕುರ್ಚಿ ಇರುತ್ತಾ? ಗಾಡ್ ನೋಸ್. ಇನ್ನು ಇದೆಲ್ಲದರ ಮಧ್ಯೆ ಅಲ್ಲಿನ ಮೊಯ್ಜು ಪರ ಮತ್ತು ಭಾರತದ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಇದ್ದ ISI ಹ್ಯಾಂಡ್ಲರ್ಗಳು ಈಗ ಮೊಯ್ಜು ವಿರುದ್ಧನೇ ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದ್ದಾರೆ. ಗೆಳೆಯರೆ, ಹಸನ್ ಕುರುಸಿ ಅನ್ನೋದು ಮಾಲ್ಡೀವ್ಸ್ನಲ್ಲಿ ತುಂಬ ಪ್ಯಾಪ್ಯುಲರ್ ಫೇಕ್ ಎಕ್ಸ್ ಅಕೌಂಟ್. ಇದು ಯಾರದ್ದು, ಯಾರಿದನ್ನ ಆಪರೇಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈ ಖಾತೆಯ ಮೂಲಕ ಸಾಕಷ್ಟು ವರ್ಷಗಳಿಂದ ಭಾರತ ವಿರೋಧಿ ವಿಷಯಗಳಲ್ಲಾಗ್ತಾ ಇದೆ. ಈ ಹಿಂದೆ ಇಬ್ರಾಹಿಂ
ಕೊಹ್ಲಿ ಸರ್ಕಾರ ಇದ್ದಾಗ ಅಧ್ಯಕ್ಷ ಮತ್ತು ಸರ್ಕಾರದ ವಿರುದ್ಧ ಈ ಖಾತೆಯ ಮೂಲಕ ಪ್ರೊಪಗಂಡ ನಡೀತಾ ಇತ್ತು. ಸಾಕಷ್ಟು ಜನ ಈ ಖಾತೆ ನಶೀದ್ ಅವರ ನಕಲಿ ಖಾತೆ ಅಂತ ಭಾವಿಸಿದ್ರು ಮತ್ತು ಇದು ಯಾರು ಅನ್ನೋದನ್ನು ಪತ್ತೆ ಮಾಡಿ ಅಂತ ನಶೀದ್ ಕೂಡ ಅಲ್ಲಿನ ಪೊಲೀಸರಿಗೊಂದು ದೂರನ್ನು ಕೊಟ್ಟಿದ್ರು. ಆದರೆ ಇದುವರೆಗೆ ಆ ಖಾತೆ ಯಾರದ್ದು ಅನ್ನೋದು ಪತ್ತೆ ಆಗಿಲ್ಲ. ಇನ್ನು ಮೊನ್ನೆ ಲಕ್ಷದ್ವೀಪಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟಾಗ ಕೂಡ ದೊಡ್ಡ ಪ್ರಮಾಣದಲ್ಲಿ ವಾಂತಿ ಮಾಡಿಕೊಂಡ ಕೆಲ ಎಕ್ಸ್ ಖಾತೆಗಳ ಪೈಕಿ ಇದು ಕೂಡ ಒಂದು. ಭಾರತದ ವಿರುದ್ಧ, ಭಾರತದ ಪ್ರಧಾನಿಯ ವಿರುದ್ಧ ಪಾಕಿಸ್ತಾನದ ಭಾಷೆಯಲ್ಲಿ ಐಎಸ್ಐನ ಟೋನ್ ನಲ್ಲಿ ಟ್ವೀಟ್ ಮಾಡೋ ಈ ಹಸನ್ ಕುರೂಸಿಯ ಖಾತೆ ಈಗ ಮುಯಿಜು ವಿರುದ್ಧ ಟ್ವೀಟ್ ಮಾಡೋದಕ್ಕೆ ಶುರು ಮಾಡಿದೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಫ್ರಾಡ್ ವಿ ಹ್ಯಾವ್ ಎವರ್ ಸೀನ್ ಇನ್ ದಿಸ್ ಕಂಟ್ರಿ. ಇಫ್ ವಿ ಕೀಪ್ ಹಿಮ್ ಆಸ್ ಪ್ರೆಸಿಡೆಂಟ್ ಎನಿ ಲಾಂಗರ್ ಇಟ್ ವಿಲ್ ಡೂ ಇರ್ರಿಕವರಬಲ್ ಡ್ಯಾಮೇಜ್ ಟು ಮಾಲ್ಡೀವ್ಸ್ ಅನ್ನೋದು ಮೊನ್ನೆ ಕುರೂಸಿ ಮಾಡಿದ್ದ ಟ್ವೀಟ್. ಇನ್ ಇವತ್ತು ಕುರೂಸಿ ಅಕೌಂಟ್ ಇಂದ ಮತ್ತೊಂದು ಟ್ವೀಟ್ ಹೊರಬಿದ್ದಿದೆ. ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಟುಡೇ ಟು ಮೇಕ್ ಮುಯಿಜು ಹ್ಯಾಪಿ. ಇಂಡಿಯಾ ಅಗ್ರೀಡ್ ಟು ಸೆಂಡ್ ದೇರ್ ಮಿಲಿಟರಿ ಬ್ಯಾಕ್ ಟು ಇಂಡಿಯಾ ಟು ಚೇಂಜ್ ದೇರ್ ಕ್ಲಾತ್ಸ್. ದೇ ವಿಲ್ ಫ್ಲೈ ಬ್ಯಾಕ್ ಟು ಮಾಲ್ಡೀವ್ಸ್ ಇನ್ ಎ ಡಿಫರೆಂಟ್ ಸಿವಿಲಿಯನ್ ಕ್ಲಾತಿಂಗ್ ಅನ್ನೋದು ಆತ ಇವತ್ತು ಮಾಡಿರೋ ಟ್ವೀಟ್. ಅದಕ್ಕೊಂದು ಫೋಟೋನ ಕೂಡ ಲಗತ್ತಿಸಿದ್ದಾನೆ. ಒಟ್ಟಾರೆ ಪ್ರತಿಪಕ್ಷಗಳು ಮಾತ್ರ ಅಲ್ಲ, ಮುಯಿಜುನ ಬೆಂಬಲಿಸ್ತಾ ಇದ್ದವರು ಕೂಡ ಈಗ ಮುಯಿಜು ವಿರುದ್ಧ ನಿಲ್ತಾ ಇದ್ದಾರೆ. ಗೇಮ್ ಅಂದ್ರೆ ಇದೆ ತಾನೆ, ಮಾಲ್ಡೀವ್ಸ್ ನಂತಹ ದೇಶಗಳನ್ನ ಹೀಗೆ ಹ್ಯಾಂಡಲ್ ಮಾಡಿಬಿಟ್ರೆ ಸಾಕು, ಈ ಗುಬ್ಬಿಗಳ ಮೇಲೆ ಬೇರೆ ಯಾವ ಬ್ರಹ್ಮಾಸ್ತ್ರಗಳು ಬೇಕಾಗುವುದಿಲ್ಲ. ಇದು ಗೆಳೆಯರೆ ಮಾಲ್ಡೀವ್ಸ್ ಕುರಿತಾದ ಲೇಟೆಸ್ಟ್ ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.